ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಡೌಟ್ ಬಂದಿದೆ, ನಮಗೆ ಸ್ಕಾಲರ್ಶಿಪ್ ನಿಜವಾಗಲೂ ಕೊಡ್ತಾರಾ ಇಲ್ವಾ. ಎಲ್ಲ ಕಡೆ ಸುಮಾರು ಕಡೆ ನಮಗೆ ಮಾಹಿತಿ ಬರ್ತಿರುತ್ತೆ, ನಿಮಗೆ ಬಿಟ್ಟು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. 75% ಒಳಗಿರೋರಿಗೆ 5,000, 75 ಮೇಲಿರೋರಿಗೆ 10,000, ಮತ್ತು 80 ಮೇಲಿರೋರಿಗೆ ನಿಮಗೆ 20,000 ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುತ್ತೆ. ನಿಮಗೆ ಕ್ಲಾರಿಫಿಕೇಶನ್ ಕೊಡೋಕೆ ಮಾಡ್ತಿದ್ದೀನಿ, ನಿಮಗೆ ನಿಜವಾಗ್ಲೂ ಸ್ಕಾಲರ್ಶಿಪ್ ಬರುತ್ತಾ, ಯಾವ ಇಲಾಖೆಯಿಂದ ಬರುತ್ತೆ, ಏನು ಎತ್ತ, ಹೇಗೆ ಅಪ್ಲೈ ಮಾಡೋದು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದು. ಮೊದಲಾಗಿ ವಿದ್ಯಾರ್ಥಿಗಳೇ, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಗಮನ ಇಟ್ಕೊಳ್ಳಿ. ಸದ್ಯದಲ್ಲೇ ಅಂದರೆ ಸದ್ಯದ ಪರಿಸ್ಥಿತಿ ಅಂದರೆ ಪ್ರೆಸೆಂಟ್, ಈಗ ಸದ್ಯದಲ್ಲೇ ಯಾವುದೇ ಸ್ಕಾಲರ್ಶಿಪ್ನ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ದಯವಿಟ್ಟು ನೀವು ಕೇಳ್ಕೊಳ್ಳಿ, ಯಾವುದೇ ಸ್ಕಾಲರ್ಶಿಪ್ನ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ವಿದ್ಯಾರ್ಥಿಗಳಿಗೆ ಗೊಂದಲ ಪಡಬೇಡಿ, ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ, ಬೇರೆ ಕಡೆಯಲ್ಲಿ ನೋಡಿರ್ತೀರ, ದಯವಿಟ್ಟು ಎಲ್ಲ ಫೇಕ್ ಸುದ್ದಿಗಳನ್ನ ಯಾವುದಕ್ಕೂ ನಂಬೇಡಿ. ವಿತೌಟ್ ಪ್ರೂಫ್ ಯಾವುದೇ ಕೂಡ ನಂಬೇಡಿ. ಅಥವಾ ಅವರು ವೆಬ್ಸೈಟ್ ಲಿಂಕ್ ಆಗಿದ್ರೆ ನೀವು ವೆಬ್ಸೈಟ್ನ ಹೋಗಿ ಕ್ಲಾರಿಫಿಕೇಶನ್ ತಗೋಬೇಕಾಗುತ್ತೆ. ವೆಬ್ಸೈಟ್ನ ಕ್ಲಾರಿಫಿಕೇಶನ್ ತಗೊಳ್ಳಿ, ನೀವು ದಯವಿಟ್ಟು ಫೇಕ್ ಫೇಕ್ ಡೇಟಾಸ್ ಎಲ್ಲ ನೋಡಬೇಡಿ. ಅಂತ ಫೇಕ್ ಫೇಕ್ ಡೀಟೇಲ್ಸ್ ಕೊಡೋರನ್ನ ನೀವು ಚಾನಲ್ನ ನೋಡಲೇಬೇಡಿ, ಏನು ಬೇಡಿ ಅಂತೇಳಿ ಇಷ್ಟಪಡ್ತೀನಿ. ನಿಮಗೆ ಯಾವುದು ಜೆನ್ಯೂನ್ ಇನ್ಫಾರ್ಮೇಷನ್ ಸಿಗುತ್ತೆ ನೋಡ್ಕೊಳ್ಳಿ. ದಯವಿಟ್ಟು ವಿಟಿಯಲ್ಲಿ ಆ ಥರ ವಿಟಿಯೋ ಅಂತೀನಿ, ಸಾರಿ ಯೂಟ್ಯೂಬಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಇರುತ್ತೆ ಒಂದು ಟೈಮು, ಒಳ್ಳೆದಿರುತ್ತೆ ಕೆಟ್ಟದಿರುತ್ತೆ, ಒಳ್ಳೇದು ಮಾತ್ರ ಉಪಯೋಗಿಸ್ಕೊಳ್ಳಿ, ಕೆಟ್ಟದನ್ನ ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಯಾವ ಸ್ಕಾಲರ್ಶಿಪ್ ಬಗ್ಗೆ ಘೋಷಣೆ ಆಗಿದೆ ಅಂತಂದರೆ, ದಯವಿಟ್ಟು ಯಾವುದೇ ಥರ ಆ ಥರ ಸ್ಕಾಲರ್ಶಿಪ್ ಬಗ್ಗೆ ಘೋಷಣೆ ಆಗಿಲ್ಲ. ಎಲ್ಲ ಆಲ್ರೆಡಿ ಫೇಕ್ ಫೇಕ್, ನಿಮಗೆ 10,000 ಕೊಡ್ತಾರೆ, 15,000 ಕೊಡ್ತಾರೆ, 5,000 ಕೊಡ್ತಾರೆ, 20,000 ಕೊಡ್ತಾರೆ, ಅವೆಲ್ಲ ಕಂಪ್ಲೀಟ್ಲಿ ಫೇಕ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಮತ್ತು ನಿಜವಾಗ್ಲೂ ಸ್ಕಾಲರ್ಶಿಪ್ ಬರುತ್ತಾ ಅಂತ ಕೇಳಿದ್ರೆ ನೀವು, ಹೌದು ಬರುತ್ತೆ. ಅದು ಯಾವ ಇಲಾಖೆ ಅಂದರೆ, ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳು, ಯಾರ್ಯಾರು ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪ್ರೈಸ್ ಮನಿ ಅಂತ ಬರುತ್ತೆ, 20,000 ಅವರು ನೇರವಾಗಿ ಖಾತೆಗೆ ಬರುತ್ತೆ ಪ್ರೈಸ್ ಮನಿ ಅಂತ. ಅದನ್ನು ಹೇಗೆ ಅಪ್ಲೈ ಮಾಡೋದು, ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳು ಅಂದರೆ, ತಮ್ಮ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ವಲ್ಪ ಈಗ ಸ್ವಲ್ಪ ಡಿಲೇ ಲೇಟ್ ಆಗುತ್ತೆ, ನಿಮಗೆ ಅಮೌಂಟ್ ಬರೋದು ನಿಮಗೆ 1 to 2 years ಆಗುತ್ತೆ, 1-2 ವರ್ಷ ಆಗುತ್ತೆ. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತೆ. ಯಾರು ಆಲ್ಮೋಸ್ಟ್ ಪಾಸ್ ಆಗಿರುತ್ತಲ್ಲ, ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 20,000 ರೂಪಾಯಿ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಆದರೆ ಅದು ಡಿಲೇ ಆಗುತ್ತೆ, ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ, ಅದೇ ಸಪ್ರೇಟ್ ಇದೆ ಸಪ್ರೇಟು. ಈಗ ಎಸ್ ಎಲ್ ಸಿ ಪಾಸ್ ಆದವರಿಗೆ ಬಂಪರ್ ಕೊಡ್ತಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಫೇಕ್ ಫೇಕ್ ಇನ್ಫಾರ್ಮೇಷನ್ ತಲುಪ್ತಿದೆ. ದಯವಿಟ್ಟು ಫೇಕ್ ಇನ್ಫಾರ್ಮೇಷನ್ ತಲುಪಿಡಿ. ಅದೇ ಥರ ಸರ್ಕಾರದಿಂದ ಯಾವುದಾದ್ರು ಯೋಜನೆ ಆ ಥರ ಬಂದರೆ ನಾನು ದಯವಿಟ್ಟು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಈ ಥರ ಸ್ಕಾಲರ್ಶಿಪ್ ಬಂದಿದ್ದೆ ಅಪ್ಲೈ ಮಾಡಿ ಅಂತ. ಇದರ ಫೇಕ್ ಡ್ರೆಸ್ನ ಕೊಡಬೇಡಿ. ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಂತ ಕೊಡ್ತಾರೆ 20,000, ಅದು ಮುಂಚೆಯಿಂದ ರೂಪಾಯಿ ಆಗಿದೆ. ಈ ಸತಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ, ಫ್ಯೂಚರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಆಗ ನಿಮಗೆ ತಿಳಿಸ್ತೀನಿ. ಅದು ಬಿಟ್ಟರೆ ಯಾವುದೇ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ತಮ್ಮ ತಮ್ಮ ತಾಲೂಕು ವೈಸು, ಜಿಲ್ಲೆ ವೈಸು, ಯಾರು ಸಂಘದವರಾಗಿರ್ಬೋದು, ಯಾರು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅವರವರು ಇಷ್ಟ ಬಂದಂಗೆ ಅವರಿಗೆ ತಕ್ಕಂಗೆ ಅವ್ರು ಕೊಡ್ಕೊಳ್ತಾರೆ, ಅದು ಸಪ್ರೇಟು, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಆದರೆ ವೈಯಕ್ತಿಕವಾಗಿ ಸರ್ಕಾರ ಯಾವುದೇ ಸ್ಕಾಲರ್ಶಿಪ್ ಕೂಡ ಈಗ ಅನೌನ್ಸ್ಮೆಂಟ್ ಆಗಿಲ್ಲ. ಈಗ ಸರ್ಕಾರದ ಪರಿಸ್ಥಿತಿಗೆ ಕೂಡ ಯಾವುದೇ ಅನೌನ್ಸ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ಬಿಟ್ಟು ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಸ್ ಎಸ್ ಬಿ ಅಂತ ಹೇಳಿ, ನಿಮಗೆ ಡಿಗ್ರಿ ಯಾವತ್ತು ಇರಲ್ಲ, ಅದು ಬರುತ್ತೆ. ಅದು ಮಾಮೂಲಿ ಹೆಂಗೆ ವಿದ್ಯಾಸಿರಿ ಅಂತಾರೆ ಅದೇ ಥರ ಈಗ ಎಸ್ ಎಸ್ ಬಿ ಆಗಿದೆ, ಅದು ಬರುತ್ತೆ. ಮತ್ತು ಬಂದ್ಬಿಟ್ಟು ಎಸ್ ಸಿ ಎಸ್ಟಿಗಳಿಗೆ ಪ್ರೈಸ್ ಮನಿ ಅಂತ ಬರುತ್ತೆ. ಇನ್ನು ಬೇರೆ ಬೇರೆ ಯೋಜನೆಗಳಿದ್ದಾವೆ, ದಯವಿಟ್ಟು ಈ ಥರ ಫೇಕ್ ಸುದ್ದಿಗಳನ್ನ ನಂಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಅಪ್ಡೇಟ್ ಬರುತ್ತೆ. ಸ್ಕಾಲರ್ಶಿಪ್ ಬಗ್ಗೆ ಯಾವ್ದಾದ್ರು ಮಾಹಿತಿ ಬಗ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಗ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.